श्रीगुरुभ्यो नमः। हरिः ओम्। हरिकथामृतसार गुरुगळकरुणदिन्दापनितुपेळुवे परम भगवद्भक्तरिदनादरदि केळुवदु। हरिकथामृतसारद ಮಂಗಳಾಚರಣ ಸಂಧಿಯಲ್ಲಿ ಕರುಣಾಸಂಧಿಯಲ್ಲಿ ಭಗವಂತನ ಕರುಣೆಯ ಬಗ್ಗೆ ಅಪಾರವಾದ ಮಹಿಮೆಯನ್ನು ತಿಳಿಸಿಕೊಡುತ್ತಾ ನನ್ನ ಮೇಲೆ ಮಾಡಿರುವಂತಹ ಜಗತ್ತಿನ ಮೇಲೆ ಸಕಲ ಜೀವರಾಶಿಗಳ ಮೇಲೆ ಮಾಡಿರುವ ಅಪಾರವಾದ ಕಾರುಣ್ಯವನ್ನು ಜಗನ್ನಾಥದಾಸರು ಒಂದೊಂದನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ। ಅದರಲ್ಲಿ ಈಗಾಗಲೇ 14 ಪದ್ಯದ ಸಂಕ್ಷೇಪವಾಗಿರುವಂತಹ ಮಹಿಮೆಯನ್ನು ತಿಳಿದುಕೊಂಡಿದ್ದೇವೆ। 15ನೆಯ ಒಂದು ಸಾರವನ್ನು ತಿಳಿದುಕೊಳ್ಳುವಂತಹ 15 ಮತ್ತು 16ನ್ನು ಸಂಕ್ಷೇಪವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ। ಅದರಲ್ಲಿ ಭಗವಂತನ ಅಪಾರವಾಗಿರುವಂತಹ ಕಾರುಣ್ಯ, ಅನಂತ ಸುಖವನ್ನು ದೇವರು ನಮಗೆ ಕೊಡ್ತಾನೆ, ಅದು ನಮ್ಮ ಮೇಲೆ ಕರುಣೆಯನ್ನು ಮಾಡಿ ಭಗವಂತ ಕೊಡುವಂಥವನು, ಭಕ್ತರು ಮಾಡಿರುವಂತಹ ಸಕಲ ಅಪರಾಧಗಳನ್ನು ಗಣನೆ ತೆಗೆದುಕೊಳ್ಳದೆ ದೇವರು ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡ್ತಾರೆ ಅಂತನ್ನುವಂತಹ ಭಾಗವನ್ನು ಈ ಕರುಣಾಸಂಧಿಯ 15ನೆಯ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ। ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಠಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಿಂದಲಿ ಉಣಿಸಿ ಸುಖ ಸಾಗರದೆ ಲೋಲಾಡಿಸುಮ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ। 16ನೇ ಪದ್ಯ। ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಷ್ಟಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದ ಪಡಿಸುವವನು ಜಗನ್ನಾಥದಾಸರು ಮೊದಲನೇ ಪದ್ಯದಲ್ಲಿ ಅರ್ಥಾತ್ 15ನೇ ಪದ್ಯದಲ್ಲಿ ದೇವರು ಮಾಡುವಂತಹ ಅಪಾರವಾದ ಕಾರುಣ್ಯ, ನನ್ನ ಮೇಲೆ ಭಗವಂತನು ನಾನು ಮಾಡಿದ ಅಪರಾಧವನ್ನು ಎಲ್ಲವನ್ನೂ ದೇವರು ಏನಂತಾರೆ ಕ್ಷಮಿಸ್ತಾನೆ ದೇವರು, ಅದು ನನ್ನ ಮೇಲೆ ಮಾಡುವ ಅಪಾರವಾದ ಕಾರುಣ್ಯ. ಎರಡನೇದಾಗಿ ಭಗವಂತ ನನಗೆ ಅನಂತವಾಗಿರುವಂತಹ ನನ್ನ ಯೋಗ್ಯತೆಗೆ ಅನುಗುಣವಾಗಿರುವಂತಹ ಆ ಸುಖವನ್ನು ದೇವರು ಭಗವಂತ ಕೊಡುವಂಥವನಾಗುತ್ತಾನೆ ಅಂತನ್ನುವಂತಹದ್ದನ್ನು ಈ ಎರಡು ಪದ್ಯಗಳಲ್ಲಿ ಒಂದು ಭಗವಂತ ಅನಂತ ಸುಖವನ್ನು ಕೊಡುವನು, ನಮ್ಮ ಯೋಗ್ಯತೆಗೆ ಇರುವಂತಹ ಸುಖವನ್ನು ಕೊಡ್ತಾನೆ, ಭಗವಂತ ನಮ್ಮ ಮೇಲೆ ನಾನು ಮಾಡಿದ ಅಪರಾಧಗಳನ್ನು ಕ್ಷಮೆಯನ್ನು ಮಾಡುತ್ತಾನೆ. ಈ ಎರಡು ನುಡಿಗಳಲ್ಲಿ ಒಂದು ಕ್ಷಮೆ ಮಾಡಿ ಮತ್ತೊಂದರಲ್ಲಿ ಆನಂದ ಸಾಗರನು ಮುಳುಗಿಸುತ್ತಾನೆ ಅಂತನ್ನುವುದನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಯಥಾನು ಶಕ್ತಿಯಿಂದಾಗಿ ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಸ್ಮರಿಸುವವರ ಅಪರಾಧಗಳ ಅಂತನ್ನೋದೇನಿದೆ ನೋಡಿ, ಇದರ ಪದ್ಯದ ಮತ್ತೊಂದು ಸಾರಾಂಶ ಏನಂತಂದರೆ ದೇವರಿಗೆ ನಾನೇನು ಸಮರ್ಪಣೆಯನ್ನು ಮಾಡ್ತೇನೆ ಅದು ದೇವರು ನನಗೆ ಅನಂತ ಮಡಿ ಮಾಡಿ ಕೊಡುತ್ತಾನೆ ಅಂತನ್ನುವುದು ಮತ್ತೊಂದು ಅಭಿಪ್ರಾಯ. ಇನ್ನೊಂದು, ನಾನು ಮಾಡಿದ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮೆ ಮಾಡ್ತಾನೆ ಅಂತನ್ನುವಂಥದ್ದು ಮತ್ತೊಂದು ಸಂಕೇತವನ್ನು ಕೂಡ ಜಗನ್ನಾಥದಾಸರು ಈ ಪದ್ಯದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸ್ಮರಿಸುವವರ ಸಕಲ ಕಾರ್ಯಕ್ಕೂ ಕೂಡ ಮುಖ್ಯ ಪ್ರೇರಕನಾಗಿ ಇದ್ದಾನೆ ಭಗವಂತನು ಎಂದು ಬಿಂಬರೂಪಿಯಾದ ಪರಮಾತ್ಮನನ್ನು ಸದಾ ಚಿಂತನೆ ಮಾಡುತ್ತಿರುವಂಥವರು ಅಂತ ಅರ್ಥ. ಪರಮಾತ್ಮನನ್ನು ಸದಾ ಕಾಲ ಚಿಂತನೆ ಮಾಡುವುದು ಒಂದು, ಆ ಬಿಂಬರೂಪಿಯಾದ ಪರಮಾತ್ಮನ ಪ್ರೇರಣೆಯಿಂದ ಸಕಲ ಕಾರ್ಯ ನಡೀತಾ ಇದೆ ಅಂತನ್ನುವುದನ್ನು ಚಿಂತನೆ ಮಾಡುವಂಥದ್ದು ಮತ್ತೊಂದು. ಹೀಗೆ ಭಗವಂತನನ್ನು ಸದಾಕಾಲ ಚಿಂತನೆಯನ್ನು ಮಾಡುವಂತಹ ಭಕ್ತರು ಯಾರಿದ್ದಾರೋ ಅಂತಹ ಭಕ್ತರ ಅಪರಾಧಗಳ ತಪ್ಪುಗಳನ್ನು ತಾ ಸ್ಮರಿಸ, ಆ ಪರಮಾತ್ಮನು ಅವರು ಮಾಡಿರುವಂತಹ ತಪ್ಪುಗಳಿಗೆ ಅದಕ್ಕೆ ದೇವರು ಸ್ಮರಿಸುವುದಿಲ್ಲ. ಸ್ಮರಿಸ ಅಂತಂದರೆ ಸ್ಮರಿಸುವುದಿಲ್ಲ, ಗಣನೆ ಮಾಡುವುದಿಲ್ಲ, ಪರಿಗಣಿಸುವುದಿಲ್ಲ ಅಂತ ಅಭಿಪ್ರಾಯ. ಅದನ್ನು ಭಗವಂತ ಅದನ್ನು ಸಣ್ಣ ಪುಟ್ಟ ಅದೇನಿರುತ್ತೆ ಅಪರಾಧಗಳನ್ನು
ದೇವರು ಎಲ್ಲವನ್ನೂ ಬಿಟ್ಟು ದೇವರೇನು ಮಾಡ್ತಾನಂತಂದರೆ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಗುಣ ದೋಷಗಳನ್ನು ಬಿಡ್ತಾನೆ, ಗುಣಗಳನ್ನಷ್ಟೇ ಗ್ರಹಣವನ್ನು ಮಾಡ್ತಾನೆ. ಅದನ್ನೇ ಗೀತೆ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸ ಅಂತನ್ನುವಂತಹ ಮಾತು. ಆ ಭಗವಂತ ಪರಮಾತ್ಮನು ತಾನು ಪರಮಾತ್ಮನು ಸ್ವಾಮಿ ದೇವರು ಏನು ಮಾಡ್ತಾನಂತಂದರೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಿನ್ನನ್ನು ಪೂಜೆ ಮಾಡುವುದು ಸುಲಭನೋ ಇತರ ದೇವತೆಗಳ ಪೂಜೆ ಮಾಡುವುದು ಸುಲಭನೋ ಅಂತ ಕೇಳಿದಾಗ ದೇವರೇನಂತ ಉತ್ತರ ಕೊಡ್ತಾನಂದರೆ ನನ್ನನ್ನೇ ಪೂಜೆ ಮಾಡೋದು ಸುಲಭ ಅಂಥೇಳಿ. ಸುಲಭ ಯಾಕಂದರೆ ಬೇರೆ ದೇವತೆಗಳ ಪೂಜೆ ಮಾಡುವಾಗ ನಾನು ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ಯಾವುದನ್ನು ಬಿಡದೆ ತಪ್ಪಿಸದೆ ಅದನ್ನು ಅನುಷ್ಠಾನ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಅವರೇನಾದರೂ ತಪ್ಪು ಮಾಡಿದರೆ ಕ್ಷಮೆ ಮಾಡುವುದಿಲ್ಲ, ಅದನ್ನು ವಿಪರೀತವಾಗಿ ನಮಗೆ ನಮಗೆ ಏನಂತಾರೆ ತೊಂದರೆಯನ್ನು ಈಡಾಗತ್ತೆ. ಹಾಗಾಗಿ ಇತರ ದೇವತಾ ಪೂಜೆ ಕಷ್ಟದಾಯಕ, ನನ್ನ ಪೂಜೆ ಮಾಡುವುದು ಅತೀ ಸುಲಭ. ಯಾಕೆ ನೀನು ನಿನ್ನಲ್ಲಿ ಇರುವ ಭಕ್ತಿಯೊಂದನ್ನು ಮಾತ್ರ ನಾನು ನೋಡ್ತೇನೆ, ಮತ್ತು ಅಲ್ಲಿ ಮಾಡಿದ ಅಪರಾಧಗಳನ್ನೆಲ್ಲವನ್ನು ಕ್ಷಮೆ ಮಾಡ್ತೇನೆ, ಗಣನೆ ಮಾಡುವುದಿಲ್ಲ. ಅದನ್ನೇ ತಾಸ್ಮರಿಸ ಅಂತ ಜಗನ್ನಾಥದಾಸರು ಅಂತಾರೆ. ದೇವರೆಂತಹ ಕರುಣಿ ನೋಡಿ. ಇದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಜನಜನಿತ ಜೀವನದಲ್ಲಿ ನಾವೆಲ್ಲರೂ ನೋಡ್ತೇವೆ. ಹೇದೆ ನಾಗನ ಚತುರ್ಥಿ ಬಂತು ಅಂದರೆ ಅವತ್ತು ಉಪ್ಪಿಲ್ಲದ ಉಪವಾಸ, ಈ ಥರ ಸಂಪ್ರದಾಯಗಳಿದೆ. ಅದನ್ನು ಶೇಷದೇವರ ತೃಪ್ತಿಗಾಗಿ ಪ್ರೀತಿಗಾಗಿ ಆ ನಿಯಮವನ್ನು ಅನುಷ್ಠಾನವನ್ನು ನಾನು ಮಾಡ್ತೇನೆ. ಇನ್ನೊಂದು ದೇವತಾ ಋಷಪಂಚಮಿ ಪೂಜೆ ಮಾಡಬೇಕು, ಉಪವಾಸವನ್ನು ಇರ್ತೇವೆ. ಹೀಗೆ ಆಯಾ ದೇವತೆಗಳು ಋಷಿಗಳ ಪೂಜೆ ಮಾಡಬೇಕಾದಾಗ ಏನು ವ್ರತ ನಿಯಮಗಳನ್ನು ವಿಧಿ ನಿಯಮಗಳನ್ನು ಹೇಳಿದ್ದಾರೆ ಆ ವಿಧಿ ನಿಯಮಗಳನ್ನೆಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಾನು ಮಾಡ್ತೇನೆ. ಆದರೆ ದೇವರ ಪೂಜೆ ಮಾಡುವಾಗ ಪೂಜೆಯಲ್ಲಿ ಏನಾದರೂ ಇಲ್ಲ ಅಂತಂದರೆ ಸಾಕು, ನಡೆಯುತ್ತೆ ಅಂತನ್ನೋದಕ್ಕೆ ನಾನು ಪೂಜೆಯನ್ನು ಮುಂದಕ್ಕೆ ಒರೆಸ್ತೇನೆ. ಇದು ನನ್ನಲ್ಲಿರುವಂತಹ ನ್ಯೂನತೆ. ಇದನ್ನು ಎಲ್ಲ ಕಡೆಗೆ ನಾನು ಹೇಳ್ತೇನೆ, ನನ್ನ ಉಪನ್ಯಾಸದಲ್ಲಿ ಎಲ್ಲ ಕಡೆಗೆ ಹೇಳ್ತಾ ಇರ್ತೇನೆ. ಗಣಪತಿ ಪೂಜೆ ಮಾಡ್ತಾ ಇರ್ತೀವಿ, ಪೂಜೆಯನ್ನು ಮಾಡುವಾಗ ವಿಘ್ನರಾಜನಿಗೆ 21 ಮೋದಕವನ್ನು ನೈವೇದ್ಯ ಮಾಡುವಂಥದ್ದು ಒಂದು ವಾಡಿಕೆ. ಅದು ಶಾಸ್ತ್ರ ನಮಗೆ ಆದೇಶವನ್ನು ಕೊಟ್ಟದ್ದು. ಆ ನಿಟ್ಟಿನಲ್ಲಿ 21 ಸಂಖ್ಯೆಯಲ್ಲಿ ದೇವರಿಗೆ ನೈವೇದ್ಯವನ್ನು, ಗಣಪತಿ ದೇವರಿಗೆ ನೈವೇದ್ಯವನ್ನು ಮಾಡಿದರೆ ಅದು ಎಂಥದ್ದು ಮಾಡಲಿಕ್ಕಾಗ್ತಾ ಇಲ್ಲ ಅಂತನ್ನೋ ಸಂಕಟಕ್ಕೊಳಗಾಗಿ ಮಾಡಿದ 2-4 ಮೋದಕದಲ್ಲೇ 21 ಸಂಖ್ಯೆಯನ್ನು ಮುರಿದು ನಾನು ನೈವೇದ್ಯವನ್ನು ಮಾಡ್ತೇನೆ. ಇಷ್ಟರ ಮಟ್ಟಿಗೆ ನನ್ನಲ್ಲಿ ಇರುವಂತಹ ಏನು ಅಂತಂದರೆ ನ್ಯೂನತೆ ಇದೆ. ಇಷ್ಟೆಲ್ಲ ಇದ್ದರೂ ಆ ನಿಯಮಕ್ಕೆ ನಾನು ಪ್ರಾಶಸ್ತ್ಯವನ್ನು ಕೊಡ್ತೇನೆ. ಆದರೆ ದೇವರ ಪೂಜೆಗೆ ಯಾವುದನ್ನು ನೋಡೋದಿಲ್ಲ, ಭಕ್ತಿ ಇನ್ನೂ ಒಂದು ಇದ್ದರೆ ಸಾಕು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಮೊನ್ನೆ ನಿನ್ನೆಯ ಕಳೆದ ಪಾಠದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ದೇವರು ಭಕ್ತಿಯೊಂದನ್ನು ನೋಡ್ತಾನೆ, ನೀ ಎಂಥದು ಕೊಟ್ಟದರೂ ಕೂಡ ಸಾಕು, ದೇವರು ಅದನ್ನು ಸ್ವೀಕಾರವನ್ನು ಮಾಡ್ತಾನೆ. ಅದರ ಸಾರ, ಗೀತೆಯ ಸಾರವನ್ನು ಜಗನ್ನಾಥದಾಸರು ತರ್ತಾರೆ. ಸ್ಮರಿಸುವವರ ಪಾಪಂಗಳನ ಅಪರಾಧಗಳ, ನೀನೇನು ಸ್ಮರಣೆಯನ್ನು ಮಾಡ್ತೀಯಲ್ಲ ಆ ಸ್ಮರಿಸುವರ ಪಾಪಂಗಳ. ನೋಡಿ, ಸ್ವಲ್ಪ ಹಿಂದಕ್ಕೆ ವಿವೇಚನೆಯನ್ನು ಮಾಡಬೇಕು. ಬಾಲಕನ ಕಲಭಾಷಣೆ ಅಂತಂತ ಹೇಳಿ ಮಲಗಿ ಪರಮಾದರದಿ ಪಾಡಲು ಅಂತ ಹೇಳಿ ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಅಂತನ್ನುವುದನ್ನು ಇದೆಲ್ಲವನ್ನು ವಿಮರ್ಶೆ ಮಾಡಿ ತಿಳ್ಕೋಬೇಕು ನಾವು. ಇದೆಲ್ಲ ವಿಮರ್ಶೆ ಮಾಡಿದಾಗ ನಮಗೇನು ಅರ್ಥ ಆಗತ್ತೆ ಅಂತಂದರೆ, ಹಿಂದೆ ಎಲ್ಲ ಒಂದೊಂದು ತರಹದ ಕಷ್ಟದಲ್ಲಿ ಇದ್ದಾಗ ತಮ್ಮ ಆದ ಸೇವೆಯನ್ನು ದೇವರಿಗೆ ಸಲ್ಲಿಸಿದಾಗ ಅವನು ಮಾಡುವ ಅಪಮಾನ ಇರಬಹುದು, ತಿರಸ್ಕಾರ ಇರಬಹುದು, ಅವನಲ್ಲಿ ನ್ಯೂನತೆ ಇರಬಹುದು, ಎಲ್ಲವನ್ನೂ ಕೂಡ ದೇವರು ಕ್ಷಮೆ ಮಾಡ್ತಾನೆ. ಯಾಕೆ? ಅವನಲ್ಲಿ ಭಕ್ತಿ ಅಂತನ್ನುವಂತಹ ಒಂದು ಗುಣ ಇದ್ದದ್ದಕ್ಕಾಗಿ. ಈ ಹಿಂದೆ ಹೇಳಿದ 4-5 ಪದ್ಯಗಳನ್ನು ವಿಮರ್ಶೆ ಮಾಡಿ ತಿಳಿದುಕೊಂಡು ಕೊನೆಗೆ ಜಗನ್ನಾಥದಾಸರು ಅರ್ಥಾತ್ ಮಧ್ಯದಲ್ಲಿ ಹೇಳ್ತಾರೆ, ಸ್ಮರಿಸುವವರ ಅಪರಾಧಗಳನ್ನು. ಹೀಗೆ ಭಕ್ತಿಯಿಂದ ಸ್ಮರಣೆ ಪೂಜೆ ಮಾಡುವಂತಹ ಅಪರಾಧಗಳೇನಿದೆ ನೋಡಿ, ತಾಸ್ಮರಿಸ, ಅದನ್ನು ಗಣನೆ ಮಾಡಿಕೊಳ್ಳದೇನೆ ದೇವರು ಹೇಳ್ತಾರೆ, ಸಕಲೇಷ್ಟಪ್ರದಾಯಕ. ಆ ಭಗವಂತ ಪರಮಾತ್ಮ ಅವರಿಗೆ ಸರ್ವ ಮನೋಭೀಷ್ಟೆಗಳನ್ನು ಭಗವಂತನು ಪೂರ್ಣವನ್ನು ಮಾಡುವಂಥವನಾಗ್ತಾನೆ. ಅವರವರ ಕರ್ಮಾನುಸಾರ, ಅವರವರ ಕರ್ಮಾನುಸಾರ ಅವರ ಮನ್ಮ ಈ ಅಭೀಷ್ಟಗಳನ್ನು ದೇವರು ಪೂರ್ಣ ಮಾಡಿ ಕೊಡ್ತಾನೆ. ಅಷ್ಟೇ ಅಲ್ಲ,
ದೇವರಿಗೆ ಪೂಜೆ ಮಾಡುವಾಗ ನಾನೇನು ಸಮರ್ಪಣೆ ಮಾಡ್ತೀನಿ ನೋಡಿ, ನಾನೇನು ದೇವರಿಗೆ ಕೊಟ್ಟಿರ್ತೇನೆ ನೋಡಿ, ಇಷ್ಟಾರ್ಥವನ್ನೆಲ್ಲವನ್ನೂ ಕೊಡ್ತಾನೆ. ಒಂದು ನೋಡಿ, ಅದಕ್ಕೆ ಜಗನ್ನಾಥರಾಯರು ಸಕಲೇಷ್ಠಪ್ರದಾಯಕ ಮರಳಿ ತದನಗರ್ಪಿಸಲು ಕೊಟ್ಟದ್ದನ್ನು ಕೊಟ್ಟಿದ್ದ ಅನಂತ ಮಡಿ ಮಾಡಿ ಅಂತ ದೇವರು ಹೇಳ್ತಾನೆ. ಅಂದರೆ ನಮಗೆ ಏನು ದೇವರ ಮುಂದೆ ಬೇಡಿಕೆಯನ್ನು ಇಡ್ತೇನೆ ಅದನ್ನು ಪೂರ್ಣವನ್ನು ದೇವರು ಮಾಡೇ ಮಾಡ್ತಾನೆ. ವ್ರತ ನಿಯಮ ಅನುಷ್ಠಾನ ಮಾಡುವಾಗ, ಪೂಜೆಯನ್ನು ಮಾಡುವಾಗ ದೇವರಿಗೆ ನಾನು ಸಮರ್ಪಣೆ ಮಾಡಿದ್ದನ್ನು ಮರಳಿ ತನಗರ್ಪಿಸಲು, ಅಕಸ್ಮಾತ್ ದೇವರೇನು ಇಷ್ಟವಾದದ್ದನ್ನೆಲ್ಲವನ್ನು ಕೊಟ್ಟಿರ್ತಾನೆ ನೋಡಿ, ಆ ಕೊಟ್ಟದ್ದನ್ನು ದೇವರೇ ನೀನೇ ಕೊಟ್ಟದ್ದು ನಿನಗೆ ಕೃಷ್ಣಾರ್ಪಣ ಅಂತ ಮರಳಿ ದೇವರಿಗೆ ಅದನ್ನೇ ಅನುಸಂಧಾನ ಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ಆಗ್ಬಿಡು ಅಂತ ದೇವರು ಇಟ್ಕೊಳ್ಳೋದಿಲ್ಲ. ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಅದನ್ನು ಅನಂತ ಪಟ್ಟು ಹೆಚ್ಚು ಮಾಡಿ ದೇವರು ನನಗೆ ಕೊಡುವಂಥವನಾಗುತ್ತಾನೆ. ಪರಿಪರಿಯಿಂದಲಿ ಉಂಡು, ಅಷ್ಟೇ ಅಲ್ಲದೇನೆ ನಾನಾ ಪ್ರಕಾರವಾಗಿ ಭಗವಂತನು ಪರಮಾತ್ಮನು ಅದನ್ನೆಲ್ಲವನ್ನು ತಾನು ಉಂಡು ಅದನ್ನು ಫಲವನ್ನು ಉಣ್ತಾನೆ. ಉಣಿಸಿ ಉಣಿಸಿ ತತ್ಫಲಗಳನ್ನು ಭಕ್ತರ ಅನುಭವಕ್ಕೆ ಬರುವಂತೆ ಭಗವಂತನು ಮಾಡಿ ಮಂಗಳ ಚರಿತ. ಆಗ ದೇವರು ಆ ಜೀವನು ಫಲವನ್ನು ಭೋಗ ಮಾಡುವಾಗ ಜೀವನು ನಾನಾ ಕಷ್ಟವನ್ನು ಅನುಭವಿಸಿರ್ತಾನೆ ನೋಡಿ, ಹಾಗೆ ದೇವರಿಲ್ಲ, ಜೀವನಲ್ಲಿರುವ ದೋಷಗಳು ದೇವರಲ್ಲಿಲ್ಲ ಅಂತನ್ನುವುದನ್ನು ತಿಳಿಸೋ ಸಂಬಂಧ ಮಂಗಳ ಚರಿತ. ಅತ್ಯಂತ ಶುಭಕರವಾಗಿರತಕ್ಕಂತಹ ಚರಿತ್ರೆಯನ್ನು ಪಡೆದವನು ಚಿನ್ಮಯ ಗಾತ್ರ. ಚಿತ್ಮಯ, ಚಿನ್ಮಯ ಅಂದರೆ ಸಚ್ಚಿದಾನಂದಮಯವಾಗಿರುವಂತಹ. ಚಿತ್ ಅಂದರೆ ಏನು? ಜ್ಞಾನ. ಜ್ಞಾನಮಯವಾಗಿರುವಂತಹ ದೇವರ ಅದ್ಭುತವಾಗಿರುವಂತಹ ಗಾತ್ರ ಅಂದರೆ ದೇಹ. ದೇವರ ದೇಹ ಹೇಗಿದೆ? ಚಿತ್ ಆಗಿದೆ, ಜ್ಞಾನವಾಗಿದೆ. ಮಯ ಅಂದರೆ ಪರಿಪೂರ್ಣವಾಗಿ ತುಂಬಿಕೊಂಡಿದೆ. ಮಯ ಪ್ರಧಾನ ಮುದ್ದಿಷ್ಟ ಅಂತ ಹೇಳ್ತಾರೆ. ಮಯ ಅಂದರೆ ಜ್ಞಾನವೇ ಪ್ರಧಾನವಾದದ್ದು, ಅಂದರೆ ಬೇರೆ ಇದೆ ಅಂತ ಅಭಿಪ್ರಾಯ ಇಲ್ಲ. ಜ್ಞಾನವೇ ಪೂರ್ಣವಾಗಿ ಇದ್ದದ್ದು, ಜ್ಞಾನಮಯವಾಗಿರುವಂಥದ್ದು, ಆನಂದಮಯವಾಗಿರುವಂಥದ್ದು ದೇವರ ದೇಹ. ಲೋಕ ಪವಿತ್ರ, ಭಕ್ತರ ಸ್ವಭಕ್ತರ ತನ್ನ ಭಕ್ತರ ಜನರಿಗೆ ಪಾವಿತ್ರ್ಯವನ್ನು ತಂದುಕೊಡುವಂಥವನು ಪರಮಾತ್ಮನು. ಲೋಕ ಪವಿತ್ರ, ಸುಚರಿತ್ರ, ಉತ್ಕೃಷ್ಟವಾದ ಚರಿತ್ರೆಯನ್ನು ಪಡೆದವನು. ಎಲ್ಲ ದೇವತೆಗಳಿಗಿಂತಲೂ ಲಕ್ಷ್ಮೀದೇವಿಗಿಂತಲೂ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಸರ್ವೋತ್ತಮವಾಗಿರುವಂತಹ ಚರಿತ್ರೆಯನ್ನು ಪಡೆದಿರತಕ್ಕಂಥವನು ಸುಚರಿತ್ರ. ಸುಖ ಸಾಗರದಿ ತನ್ನ ಭಕ್ತರನ್ನು ಆನಂದ ಸಾಗರದಲ್ಲಿ ಭಗವಂತ ಲೋಲಾಡಿಸುವನು. ಆಸಕ್ತರನ್ನಾಗಿ ಮಾಡಿ ತೇಲಿ ಮುಳುಗಿಸುವವನು ಭಗವಂತನು. ಸಂಚಾರವನ್ನು ಅವರಿಗೆ ಮಾಡಿಸುತ್ತಾನೆ, ಮುಳುಗಿಸಿ ಬಿಡುತ್ತಾನೆ ಅಂತನ್ನುವಂತಹ ಮಾತನ್ನು ನಮಗೆ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಇದರಲ್ಲಿ ಸಾರ ಇಷ್ಟೇ ಇದೆ. ನಾನು ಮಾಡಿದ ಅಪರಾಧಗಳನ್ನೆಲ್ಲವನ್ನು ಭಗವಂತ ನನಗೆ ಕ್ಷಮೆ ಮಾಡಿ ನಾನು ಏನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೋ ಮರಳಿ ಮತ್ತೆ ಅದನ್ನು ಮಡಿ ಅಂದರೆ ಅನೇಕ ಪಟ್ಟು ಹೆಚ್ಚನ್ನು ಮಾಡಿ ದೇವರು ನಮಗೆ ಕೊಡುವಂಥವನಾಗುತ್ತಾನೆ ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ದೇವರ ಅಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಅದ್ಭುತವಾದ ಮಹಿಮೆಗಳನ್ನೆಲ್ಲವನ್ನು ನಾವು ತಿಳಿದುಕೊಂಡು ಇಲ್ಲಿ ಕೆಲವೊಂದು ವಿಶೇಷವಾಗಿರುವಂಥದ್ದನ್ನು ಅಂಶಗಳನ್ನು ತಿಳಿದುಕೊಳ್ಳಬೇಕು. ಏನಂತಂದರೆ ಸ್ಮರಿಸುವವರ ಅಪರಾಧ ಸ್ಮರಿಸಿ ಎಂಬ ಅದು ವಿಶೇಷತೆ. ದೇವರ ಅಪಾರವಾಗಿರತಕ್ಕಂತಹ ಕಾರುಣ್ಯವನ್ನು ತಿಳಿಸಿಕೊಡುವಂಥದ್ದು. ಆದರೆ ದೇವರು ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತಂದ ಮಾತ್ರಕ್ಕೆ ನಾನು ಹಾಗೆ ಅದನ್ನು ಮಾಡ್ತಾ ಹೋಗಬೇಕು ಅಂತ ಅಭಿಪ್ರಾಯವಲ್ಲ. ವಿಜಯೀಂದ್ರ ತೀರ್ಥ ಸ್ವಾಮಿಗಳು ತಮ್ಮ ಶತಾಪರಾಧ ಸ್ತೋತ್ರಗಳಲ್ಲಿ ನಾನು ಈ ತಪ್ಪನ್ನು ಮಾಡಿದ್ದೇನೆ ಕ್ಷಮೆ ಮಾಡು ಅಂತ ದೇವರಲ್ಲಿ ಭಕ್ತಿಯಿಂದ ಕ್ಷಮಾಯಾಚನೆಯನ್ನು ಮಾಡ್ತಾರೆ. ಇನ್ನೊಂದು ಬಾರಿ ಆ ತಪ್ಪನ್ನು ನಡೆಯದೇ ಇದ್ದಂತೆ ನೋಡಿಕೊಳ್ಳಬೇಕಾಗಿರುವಂಥದ್ದು. ಹೀಗೆ ಗರುಡ ಪುರಾಣದಲ್ಲಿ ಬ್ರಹ್ಮ ನಾರದರಿಗೆ ಹೇಳಿರುವಂಥದ್ದು, ವರಾಹ ಪುರಾಣದಲ್ಲಿ ವರಾಹದೇವರು ಭೂಮಿದೇವಿಗೆ ಹೇಳಿರುವಂತಹ ಶತಾಪರಾಧ ಸ್ತೋತ್ರಗಳೇನಿದೆ ನೋಡಿ, ದೇವರ ಮುಂದೆ ನಾನು ಕರ್ಮವನ್ನು ಮಾಡಿದಾಗ ಆ ಶತಾಪರಾಧವನ್ನು ಕ್ಷಮೆ ಮಾಡುವಂತ ಯಾಚನೆ ಮಾಡಬೇಕು. ಆದರೆ ದೇವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ, ಅದು ಅವನ ದೊಡ್ಡ ಸ್ತುತಿಕೆ, ಅದು ಅವನು ನನ್ನ ಮೇಲೆ ಮಾಡುವಂತಹ ಕಾರುಣ್ಯ.
ಆದರೆ ಅದನ್ನು ನಾನು ಹಾಗೆ ಬಿಡೋದಲ್ಲ, ನನ್ನ ಕರ್ತವ್ಯ ಏನು, ದೇವರಿಗೆ ಕ್ಷಮಾಯಾಚನೆ ಮಾಡಬೇಕಾದದ್ದು ನನ್ನ ಕರ್ತವ್ಯ, ಇದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಅಷ್ಟೇ ಅಲ್ಲದೇನೆ, ನನ್ನಲ್ಲಿ ಅಪರಾಧಗಳು ತುಂಬಿವೆ, ಆದರೆ ದೇವರಲ್ಲಿ ಗಣನೆ ಮಾಡುವುದೇ ದೇವರಲ್ಲಿ ಗುಣಗಳೇನಿದೆ ನೋಡು, ಗುಣಗಳು ತುಂಬಿಕೊಂಡಿದೆ. ಆ ತುಂಬಿಕೊಂಡಿರುವಂತಹ ಅಪಾರವಾಗಿರುವಂತಹ ಏನು ದೇವರ ಕಾರುಣ್ಯ ಏನಿದೆ ನೋಡಿ, ನನ್ನಲ್ಲಿ ಅಪರಾಧ ಎಣಿಸ್ಲಿಕ್ಕಾಗೋದಿಲ್ಲ, ಅವನಲ್ಲಿ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ, ಆದರೂ ಕೂಡ ದೇವರು ಬಿಡ್ತಾನೆ. ಇದೇ ನನ್ನ ಮೇಲೆ ಮಾಡುವಂತಹ ಅದ್ಭುತವಾಗಿರತಕ್ಕಂತಹ ಚಾರಿತ್ರ್ಯ. ಒಂದು ಅಂಶ ಇಲ್ಲಿ ಸ್ವಾರಸ್ಯ ಏನಿದೆ ನೋಡಿ, ಈ ಸಂಧಿ ಈ ಪದ್ಯದಲ್ಲಿ ಸ್ವಾರಸ್ಯ, ಎರಡು ಲೋಕ ಪವಿತ್ರ ಸುಚರಿತ್ರ ಅಂತ ಹೇಳ್ತಾರೆ. ಲೋಕವನ್ನು ಪವಿತ್ರವನ್ನಾಗಿ ಮಾಡಬೇಕು. ಲೋಕವನ್ನು ಪವಿತ್ರ ಯಾಕೆ ಮಾಡಬೇಕು, ಭಕ್ತರು ದೋಷಿಗಳಾಗಿದ್ದಾರೆ, ದೋಷಿಗಳಿದ್ದದ್ದಕ್ಕಾಗೇ ಕರ್ಮವನ್ನು ಮಾಡುವಾಗ ತಪ್ಪನ್ನು ಮಾಡ್ತಾರೆ, ಆ ತಪ್ಪುಗಳನ್ನು ದೇವರು ಸಹನೆ ಮಾಡ್ತಾನೆ. ಅಷ್ಟೇ ಇಡೋದಿಲ್ಲ, ತಪ್ಪುಗಳನ್ನು ಮಾಡಿದ್ದಕ್ಕೆ ದೇವರು ನಮ್ಮನ್ನು ಆ ತಪ್ಪಿನಿಂದ ರಕ್ಷಣೆ ಮಾಡ್ತಾನೆ, ಅದನ್ನು ಕ್ಷಮಿಸ್ತಾನೆ. ಅಂದರೆ ಕ್ಷಮೆ ಮಾಡಿ ಇಡುವುದಿಲ್ಲ, ಕ್ಷಮೆ ಮಾಡಿ ನಾನು ಬೇಡಿದಾಗ ಆ ತಪ್ಪನ್ನು ನಾಶ ಮಾಡ್ತಾನೆ, ಪಾಪವನ್ನು ನಾಶ ಮಾಡ್ತಾನೆ ದೇವರು. ಅದಕ್ಕರಿಂದಾಗಿ ಅದನ್ನು ತಿಳಿಸೋ ಸಂಬಂಧ ಲೋಕ ಪವಿತ್ರ. ಈಗ ನಾನು ಶುದ್ಧನಾಗಿದ್ದರೆ ದೇವರನ್ನು ಮತ್ತೊಬ್ಬರನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ. ದೇವರು ಜಗತ್ತನ್ನು ಶುದ್ಧಿ ಮಾಡ್ತಾನಂತಂದರೆ ಅವನ ಬಗ್ಗೆ ಪ್ರಶ್ನೆ ಬಂದರೆ ಸುಚರಿತ್ರ ಅಂತನೋ ಮಾತ್ರ ಹೇಳ್ತಾನೆ. ಅದರಿಂದಾಗಿ ದೇವರು ತಾನೂ ಪವಿತ್ರ, ಜಗತ್ತನ್ನು ತನ್ನ ಪವಿತ್ರನಾಗಿರತಕ್ಕಂತಹ ಭಗವಂತ ಲೋಕವನ್ನು ಕೂಡ ಪವಿತ್ರನ್ನಾಗಿ ಮಾಡುತ್ತಾನೆ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಈ ಪದ್ಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಅದ್ಭುತವಾಗಿರುವಂತಹದ್ದು. ಇದರ ಮುಂದಿನ ಪದ್ಯ ಸಂಕ್ಷೇಪವಾಗಿ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಸಂಕ್ಷೇಪ ಅಂದರೆ ಇದರಲ್ಲಿ ಬರಬೇಕಾದ ಎಲ್ಲ ವಿಷಯಗಳನ್ನು ಕೂಡ ಬಿಡದೆ ತಿಳಿದುಕೊಳ್ಳೋಣ ಇಲ್ಲಂತನ್ನುವುದಿಲ್ಲ. ಹರಿ ಪರಮಾತ್ಮನು ಮುಂದಿನ 16ನೇ ಪದ್ಯ. ಹರಿ ಪರಮಾತ್ಮನು ಅಂದರೆ ಸಮಸ್ತ ಹರಿ ಅಂತನ್ನೋ ಶಬ್ದವನ್ನು ಇಟ್ಟಿದ್ದಾರೆ ಇಲ್ಲಿ. ಏನು ಕರುಣಾನಿಧಿಯೋ ಹರಿ, ಹರಿ ಅಂತಂದ್ರೇನು, ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಹರಣ ಮಾಡುವಂಥವನು ಪರಮಾತ್ಮ. ಆದ್ದರಿಂದಾಗಿ ಹರಿ ಪರಮಾತ್ಮನು ಏನು ಕರುಣಾನಿಧಿಯೋ, ಎಂಥ ಕರುಣಾ ಸಮುದ್ರನೋ. ಅಂತಃಕರಣ ಎನ್ನುವ ಶಬ್ದಕ್ಕೆ ಸಮುದ್ರ, ಅಂತಃಕರಣ ದೇವರದ್ದು ಹೇಗಿದೆ, ಸಮುದ್ರದಂತೆ ಇದೆ. ಮತ್ತೇನು, ಇನ್ನೇನು ದೇವರ ಮಹಿಮಾ ವಿಶೇಷ ಇದೆ, ಹೇಳ್ತೇನೆ ಕೇಳಿ. ಭಕ್ತಾಧೀನನೋ, ಭಕ್ತರಿಗೆ ವಶನಾಗಿದ್ದಾನೆ ಪರಮಾತ್ಮ. ಈತನ ಲೀಲೆ, ಇವನ ಭಗವಂತನ ಲೀಲೆ, ಲೀಲಾ ವಿಲಾಸ ಅತ್ಯಂತ ವಿಶೇಷವಾಗಿರುವಂತಹದ್ದು. ಇನ್ನೇನೋ, ಇನ್ನೂ ಇನ್ನೇನು ವರ್ಣಿಸೋಣ, ದೇವರು ಭಕ್ತರಿಗೆ ತಾನು ವಶವಾಗಿದ್ದಾನೆ ಅಂತ ಹೇಳಿಬಿಟ್ಟ ಮೇಲೆ ಇನ್ನೇನು ದೇವರ ಮಹಿಮೆ ವರ್ಣನೆ ಮಾಡಲಿಕ್ಕೆ ಏನು ಹೇಳಿದೆ, ನಮ್ಮಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಶಬ್ದಗಳೇ ಇಲ್ಲ. ಅದರಿಂದ ಇನ್ನೇನು, ಬಾಯಿ ಮುಚ್ಚಿಕೊಂಡು ನಾನು ಸುಮ್ಮನೆ ಕೂಡ್ತಾ ಇದ್ದೇನೆ, ಇನ್ನೇನು ಅಂತಂತ ಹೇಳಿ, ಶಬ್ದಗಳಿಲ್ಲ ಅಂತನ್ನೋದಕ್ಕಾಗಿ. ಅಷ್ಟೇ ಅಲ್ಲ, ಇಚ್ಛಾ ಮಾತ್ರದಲ್ಲಿ ತನ್ನ ಇಚ್ಛೆಗೆ ಬಂದ ಕೂಡಲೇ ಜಗತ್ತನ್ನು ದೇವರು ಭಗವಂತ ತಾನೇ ಸೃಜಿಸಿ ಪಾಲಿಸುವ. ತನ್ನ ಇಚ್ಛೆ ಬಂತೋ ದೇವರು ಸೃಷ್ಟಿ ಮಾಡ್ತಾನೆ, ಪಾಲಿಸುವ, ಜಗತ್ತನ್ನರ ಸಂರಕ್ಷಣೆ ಮಾಡ್ತಾನೆ. ನಿರ್ವಾಣ, ನಿರ್ವಾಣ ಅಂತಂತಂದರೆ ಮೋಕ್ಷವನ್ನು ಕೊಡ್ತಾನೆ. ನಿರ್ವಾಣ ಶಬ್ದಕ್ಕೆ ನಾಶ, ನಾಶವನ್ನು ಭಗವಂತನು ಮಾಡ್ತಾನೆ. ಮೊದಲಾದ ಆ ಎಲ್ಲ ಶ್ವೇತದ್ವೀಪಾನಂತಾಸನ ಎಲ್ಲವೂ ಕೂಡ ಮೊದಲಾಗಿರತಕ್ಕಂಥವು. ಅಖಿಲ ಲೋಕಸ್ಥಾನಗಳಲ್ಲಿ ಭಗವಂತ ಎಲ್ಲ ಕಡೆಗೂ ಭಗವಂತ ತಾನಿದ್ದು ಅವನು ದೇವರು ಏನು ಮಾಡ್ತಾನಂತಂತಂದರೆ ಅವರನ್ನು ಇಟ್ಟು ಅವರಿಗೆ ಸಾಧನೆಯನ್ನು ಮಾಡಿಸಿಕೊಂಡು ಅವರವರ ಸ್ಥಾನದಲ್ಲಿ ದೇವರು ಅವರನ್ನು ಇಟ್ಟು ಆನಂದ ಪಡಿಸುವವನು, ಭಗವಂತ ಆನಂದವನ್ನು ಪಡಿಸುವವಂಥವನು ಆಗುತ್ತಾನೆ ಅಂತನ್ನೋ ಮಾತನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ದೇವರು ಭಗವಂತನ ಅಪಾರವಾದಿರತಕ್ಕಂತಹ ಕಾರುಣ್ಯ ಇದೆ ಅಂತನ್ನೋದನ್ನು ತಿಳಿಸ್ತಾ ಇಲ್ಲಿ ಒಂದೆರಡು ವಿಶೇಷತೆಯನ್ನು ತಿಳಿದುಕೊಳ್ಳಬೇಕು. ಜಗನ್ನಾಥದಾಸರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಅಂತಂದರೆ, ಹೌದು, ದೇವರು ತನ್ನ ಇಚ್ಛೆಯಿಂದಲೇ ಸೃಜಿಸ್ತಾನೆ. ಅವನು ನೀನು ಇಚ್ಛೆ ಮಾಡು ಅಂತ ಬ್ರಹ್ಮದೇವರ ಪ್ರಳಯ, ನೂರು ವರ್ಷದ ಮಹಾಪ್ರಳಯ, ಆ ಪ್ರಳಯದಲ್ಲಿ 87.5 ವರ್ಷಗಳು ಕಳೆದು ಹೋಗುತ್ತೆ, ಇನ್ನು 12.5 ವರ್ಷಗಳ ಕಾಲ ಇರುತ್ತೆ. ಆ 12.5 ವರ್ಷ ಕಾಲ ಇರುವಾಗ ದುರ್ಗಾದೇವಿ ಬಂದು ದೇವರನ್ನು ಸ್ತೋತ್ರವನ್ನು ಮಾಡ್ತಾಳೆ,
ಪ್ರಳಯ ಮುಗಿಲಿಕ್ಕೆ ಬಂತು, ಮಹಾಪ್ರಳಯದ ಸಮಯ ಮುಗಿತಾ ಬಂದಿದೆ. ದೇವರೇ ಎದ್ದೇಳು, ನಿನ್ನ ಹೊಟ್ಟೆಯಲ್ಲಿರುವ ಜೀವರನ್ನು ಸೃಷ್ಟಿ ಮಾಡಬೇಕು, ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ದೇವರು ತಾನು ಅವಳ ಪ್ರಾರ್ಥನೆಗೆ ಮೆಚ್ಚಿ ದೇವರು ಇಚ್ಛೆ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತನು ಈ ಕಥಾಭಾಗ ಶ್ರುತಿಗೀತೆ ಅಂತ ಕರೀತಾರೆ. ಇದನ್ನು ದೇವರು ದುರ್ಗಾದೇವಿ ಮಾಡುವಂತಹ ಸ್ತೋತ್ರ ಶ್ರುತಿಗೀತೆ ಅಂತ ಕರೆಸಿಕೊಂಡಿದೆ. ಅದನ್ನು ಮಾಡಿದಾಗ ಇಚ್ಛೆಯನ್ನು ಮಾಡಿ ದೇವರು ಸೃಷ್ಟಿಯನ್ನು ಮಾಡ್ತಾನೆ. ದೇವರು ಎಲ್ಲರಿಗೂ ಒಂದೇ ರೀತಿಯಿಂದ ಮೋಕ್ಷವನ್ನು ಕೊಡ್ತಾನೆ ಅಂತನ್ನುವುದನ್ನು ತಿಳಿದುಕೊಳ್ಳಬಾರದು. ದೇವರಿಗೂ ಮೋಕ್ಷ ಕೊಡುವಂಥದ್ದು ಬೇರೆ 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 ವಿಧವಾಗಿದೆ. ದೇವರು ನಮ್ಮನ್ನು ಸಂಹರಿಸಿದರೂ ಕೂಡ ನಮ್ಮ ಮೇಲೆ ಕರುಣೆ ತೋರಿಸುವುದಕ್ಕಾಗಿ, ನಮ್ಮಲ್ಲಿ ರಾಗ ದ್ವೇಷದಿಂದ ಸಹಿತರಾದ ಸಂಸಾರದಲ್ಲಿ ನಮ್ಮನ್ನಿಟ್ಟು ಕೊನೆಗೆ ನಮ್ಮಿಂದ ಸಾಧನೆಯನ್ನು ಮಾಡಿಸಿ ಕೊನೆಗೆ ಅದನ್ನೂ ಕೂಡ ಬಿಡಿಸಿ ಅನಂತ ಕಾಲವಾಗಿರತಕ್ಕಂತಹ ನಿರ್ವಾಣ ಮೊದಲಾದ ಅಖಿಲ ಲೋಕವ, ನಿರ್ವಾಣ ಅಂದರೆ ಮೋಕ್ಷ ಅಂತ ಅರ್ಥ. ಆ ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಎಲ್ಲರಿಗೂ ಒಂದೇ ರೀತಿಯಿಂದ ಕೊಡೋದಿಲ್ಲ, ಬೇರೆ ಬೇರೆ ರೀತಿಯಿಂದ, ನಾಲ್ಕು ರೀತಿಯಿಂದ: ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತು ಸಾಯುಜ್ಯ ಅಂತನ್ನುವಂತಹ ನಾಲ್ಕು ವಿಧವಾದ ಮೋಕ್ಷಗಳು. ಸಾಲೋಕ್ಯ, ದೇವರು ನಮ್ಮನ್ನು ತನ್ನ ಲೋಕದಲ್ಲಿ ಇಟ್ಟುಕೊಂಡು ಯಾವಾಗಲೂ ನಮಗೆ ಅವನ ದರ್ಶನವನ್ನು ಮಾಡಿಸುವಂಥವನು. ಇದು ಸಾಲೋಕ್ಯ ರೂಪವಾದ ಮೋಕ್ಷ. ಎರಡನೆಯದ್ದು ಸಾಮೀಪ್ಯ, ದೇವರು ತನ್ನ ಸಮೀಪದಲ್ಲಿ ನನ್ನನ್ನು ಇಟ್ಟುಕೊಂಡು ಮಾಡುವಂತಹ, ಅದನ್ನು ದೇವರು ಮಾಡುವ ಅಪಾರವಾದ ಕಾರುಣ್ಯ. ಇದು ಎರಡನೇ ವಿಧವಾದ ಯೋಗ್ಯತೆಯನ್ನು, ಪುಣ್ಯವನ್ನು ಹೆಚ್ಚು ಮಾಡಿಕೊಂಡಿರುವಂಥವರಿಗೆ ದೇವರು ಹತ್ತಿರದಲ್ಲಿ ಕರೆಸಿಕೊಂಡು ಕೂಡಿಸಿಕೊಳ್ಳುತ್ತಾನೆ. ಸಾರೂಪ್ಯ, ದೇವರ ರೂಪದಂತೆ ಅವರು ಸ್ವೀಕಾರವನ್ನು ಮಾಡ್ತಾರೆ. ರೂಪ ದೇವರದ ಹೇಗೆ ಮೇಲೆ ಕಿರೀಟ ಚಕ್ರ ಹಂಗೂ ಕೂಡ ಅವರಿಗೂ ಒಂದು ರೂಪವನ್ನು ದೇವರು ಕೊಡ್ತಾನೆ. ಆದರೆ ಸಾಯುಜ್ಯ ಇನ್ನು ಅವರಿಗೂ ಅಂತಹ ರೂಪವನ್ನು ಕೊಡ್ತಾನೆ, ಇನ್ನೂ ಅತಿಯಾದ ಯೋಗ್ಯತೆ ಹೆಚ್ಚಿದ್ದವರಿಗೆ. ಇನ್ನೂ ತುಂಬ ಹೆಚ್ಚಿದ್ದವರಿಗೆ ದೇವರು ತನ್ನ ಕೈಯೊಳಗೆ ಅವರ ಕೈಯನ್ನು, ತನ್ನ ಅಂಗಾಂಗದಲ್ಲಿ ಅವರನ್ನು ಇಟ್ಟುಕೊಂಡು ತನ್ನಲ್ಲಿ ಅವರನ್ನು ಸೇರಿಸಿಕೊಂಡು ಬಿಡ್ತಾನೆ ದೇವರು. ಇದು ಸಾಯುಜ್ಯ ಅಂತ ಹೇಳ್ತಾರೆ. ಹೀಗೆ ಮೋಕ್ಷದಲ್ಲಿ ಈ ತರಹದ ಪ್ರಕಾರಗಳಿದೆ. ಅದನ್ನು ಲೋಕ ಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದ ಪಡಿಸುವ, ಅದಕ್ಕೆ ಸ್ಥಾನದಲ್ಲಿ ಅಂತ ಶಬ್ದವನ್ನಿಟ್ಟರು. ಹೀಗೆ ನಾಲ್ಕು ವಿಧವಾದ ಭಾಗಗಳಿದೆ. ಅಲ್ಲಲ್ಲಿ ಅವರನ್ನು ಇಟ್ಟು ಆನಂದವನ್ನು ಭಗವಂತನು ಪಡಿಸುವಂಥವನಾಗ್ತಾನೆ. ಅದನ್ನೇ ಒಂದು ಸುಂದರವಾಗಿರತಕ್ಕಂತಹ ಮಾತನ್ನು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾರೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸ ಸತತಂ. ಭಗವಂತ ಸೃಷ್ಟಿ ಸಂಹಾರ ಮಾಡೋದೇನಿದೆ ನಿನಗೆ, ಲೀಲಾ ವಿಲಾಸವಾಗಿದೆ. ಅದನ್ನೇ ಜಗನ್ನಾಥದಾಸರಲ್ಲಿ ತಂದರು, ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ. ಸೃಷ್ಟಿ ಅಂತನ್ನೋದು ಕಷ್ಟಪಟ್ಟು ಮಾಡುವ ದೇವರು ಕೆಲಸ ಅಲ್ಲ, ಲೀಲಾಜಾಲವಾಗಿ ಮಾಡುವಂತಹ ಕೆಲಸ. ಯಾರದೋ ಒತ್ತಾಯದಿಂದ ಮಾಡ್ತಾ ಇದ್ದಾನೆ ದೇವರು ಸೃಷ್ಟಿ ಅಲ್ಲ, ಇಚ್ಛಾ ಮಾತ್ರದಿಂದ ಮಾಡ್ತಾರೆ. ಇಚ್ಛೆ ಅಲ್ಲ, ಇಚ್ಛಾ ಮಾತ್ರ ಅಂತನ್ನೋ ಶಬ್ದವನ್ನು ಇಟ್ಟಿದ್ದಾರೆ. ಕೇವಲ ದೇವರ ಇಚ್ಛೆ ಮಾತ್ರ ಕಾರಣ, ಬೇರೆ ಯಾರು ಒತ್ತಾಯ ಆಗಲಿ, ಇದನ್ನಾಗಲಿ, ಅಥವಾ ಅನಿವಾರ್ಯತೆ ಕಾರಣದಿಂದಾಗಲಿ, ಈ ಥರ ಮಾಡುವನು ದೇವರು ಭಗವಂತನು ಸರ್ವಥ ಅಲ್ಲ. ಹೀಗೆ ದೇವರು ಅದ್ಭುತವಾಗಿ ತಾನು ನಮ್ಮ ಮೇಲೆ ಮಾಡುವಂತಹ ಅಪಾರವಾದ ಕಾರುಣ್ಯವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ತಾ, ಹೀಗೆ ಇಷ್ಟು ನಮಗೆ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇದಾದ